हरिः ॐ ॐ नमः प्रणवार्थाय शुद्धज्ञानैकमूर्तये निर्मलाय प्रशान्ताय दक्षिणामूर्तये नमः अत्यन्तबालम् अतसि कुसुमप्रकाशं दिग्वाससं कनकभूषण भूषिताङ्गं विस्रस्तकेशम् अरुणाधरम् आयताक्षम् कृष्णं स्मरामि मनसा नवनीतहस्तं कृष्णं स्मरामि शङ्कारिचापशरभिन्नकरा त्रिनेत्रां दिग्मेतरां शुकलया पिलसत्किरीटां सिंहस्थितां ससुरसिद्धनकाञ्च दुर्गां दूर्वाणिभां दुरितवर्गकरां नमामि दूर्वाणिभं दुरितवर्गकरां नमामि माता मरकतश्यामा मातङ्गी मदशालिनी कुर्यात् कटाक्षं कल्याणि कदम्ब वनवासिनी जय मातङ्ग तनये जय नीलोत्पलद्युते जय सङ्गीतरसिके जय लीला सुखप्रिये जय संगीत रसिके जय लीला सुखप्रिये सहृदयगळे गोसाडद ಈ ಪರಿಸರ ಮಾತ್ರ ಅಲ್ಲ ಎಲ್ಲ ಊರುಗಳಿಗೂ ಇಲ್ಲಿಯ ಧಾರ್ಮಿಕ ಪ್ರಕ್ರಿಯೆಗಳ ಪರಿಮಳ ವ್ಯಾಪಕವಾಗಿದೆ. ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ, ದೇಶದ ಯಾವುದೇ ಮೂಲೆಯಲ್ಲಾದರೂ ಒಂದು ಸತ್ಕಾರ್ಯ ನಡೆದರೆ ಅದರ ಪ್ರಭಾವ ಕೇವಲ ಆ ಊರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ವ್ಯಾಪಕವಾಗ್ತದೆ. ಅಷ್ಟೇ ಅಲ್ಲ, ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ, ನಮ್ಮ ವಿಶ್ವಾಸದ ಪ್ರಕಾರ ನಾವು ಮಾಡಿದ ಧಾರ್ಮಿಕವಾದಂತಹ ಪ್ರಕ್ರಿಯೆಗಳಿಗೆ ಕೇವಲ ದೇಶ ಅಲ್ಲ, ವಿಶ್ವವೇ ಶಾಂತಿಯನ್ನು ಪಡೆಯುವುದಕ್ಕೆ ಸಾಧಕವಾಗ್ತದೆ ಅಂತ ಹೇಳಿದರು. ಕಾರಣ, ನಾವು ಪೂಜೆಯನ್ನಾಗಲಿ ಹೋಮ ಹವನಾದಿಗಳನ್ನಾಗಲಿ ಯಾವುದೇ ಸತ್ಕರ್ಮಗಳನ್ನು ಮಾಡಿದಾಗ ಕೊನೆಯದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ
ಸರ್ವೇ ಜನಾ ಸುಖಿನೋ ಭವಂತು, ಕಾಲೇ ವರ್ಷತು ಪರ್ಜನ್ಯ ಪೃಥಿವಿ ಸಸ್ಯ ಶಾಲಿನಿ. ಇಂಥ ಉದಾತ್ತವಾದ ಮಂತ್ರ ನಮ್ಮದು. ಕೇವಲ ನಮಗೆ ಮಾತ್ರ ಒಳ್ಳೆಯದು ಮಾಡು, ನಮ್ಮ ಬಂಧುಗಳಿಗೆ ಮಾತ್ರ ಒಳ್ಳೆಯದು ಮಾಡು, ನಮ್ಮ ದೇಶಕ್ಕೆ ಮಾತ್ರ ಒಳ್ಳೆಯದು ಮಾಡು ಎಂಬ ಸಂಕುಚಿತ ಮನೋಭಾವನೆ ನಮ್ಮ ಧರ್ಮದಲ್ಲಿ ಇಲ್ಲ. ನಾವು ಕೇಳುವುದೇ ಅದೇ, ಎಲ್ರಿಗೂ ಒಳ್ಳೆಯದು ಮಾಡು, ವಿಶ್ವಕ್ಕೆ ಒಳ್ಳೆಯದು ಮಾಡು, ಇದು ಪ್ರಾರ್ಥನೆ. ಒಬ್ಬ ಮಾಡುವ ಪೂಜೆ ಇರ್ಬೋದು, ಕೇವಲ ಕೆಲವೇ ಮಂದಿ ಸೇರಿಕೊಂಡು ಮಾಡುವ ಆರಾಧನೆ ಇರ್ಬೋದು, ಆದರೆ ಕೊನೆಗೆ ಮಾಡುವ ಪ್ರಾರ್ಥನೆ ಎಲ್ಲರೂ ಸುಖಿಗಳಾಗಿರಲಿ ಅಂತ, ಎಲ್ಲರೂ ಸಂತುಷ್ಟರಾಗಿರಲಿ, ಎಲ್ಲರೂ ರೋಗ ರುಜಿನಗಳಿಂದ ದೂರವಾಗಿರಲಿ ಅಂತ. ಆದ್ದರಿಂದಲೇ ನಮ್ಮ ಧರ್ಮ ಬಹಳ ವಿಶಿಷ್ಟವಾದ ಧರ್ಮ ಅಂತ ಸಕಲರೂ ಕೊಂಡಾಡಿದ್ದಾರೆ. ಕೇವಲ ನಮ್ಮ ಧರ್ಮೀಯರು ಮಾತ್ರ ಅಲ್ಲ, ಇತರೆ ಧರ್ಮೀಯರು ಕೂಡ ನಮ್ಮ ವಿಶಾಲವಾದಂತಹ ಮನಸ್ಥಿತಿಗೆ, ಆ ಪ್ರಾರ್ಥನೆಗೆ ಬೆರಗಾಗಿ ಸಂತುಷ್ಟರಾಗಿದ್ದಾರೆ. ಇಲ್ಲಿ ಗೋಸಾಡದಲ್ಲಿ ಮಹಿಷ ಮರ್ದಿನಿಯ ಪವಿತ್ರ ಕ್ಷೇತ್ರದಲ್ಲಿ ಪುನಃಪ್ರತಿಷ್ಠಾ ಬ್ರಹ್ಮಕಲಶ ಕೇವಲ ಕೆಲವೇ ದಿನಗಳಿಂದ ನಡೀತಾ ಇದೆ. ಆದರೆ ಅದರ ಹಿಂದೆ ಅದೆಷ್ಟೋ ಸಮಯದ ಸೇವೆ ಸಹೃದಯಿ ಸದ್ಭಕ್ತರಿಂದ ನಡೆದಿದೆ. ಯಾವುದೇ ಒಂದು ಪವಿತ್ರ ಕಾರ್ಯವನ್ನು ಮಾಡಬೇಕಿದ್ರೆ ಹಲವು ದಿನಗಳ ಅಲ್ಲ, ಹಲವು ಸಮಯದ ಪ್ರಭಾವಿ ಕೆಲಸಗಳು ಬೇಕೇ ಬೇಕಾಗ್ತದೆ. ಅದಿಲ್ಲಿ ನಡೆದಿದೆ. ಆ ಎಲ್ಲರ ದುಡಿಮೆಯ ಫಲರೂಪವಾಗಿ ಈ ಉತ್ಸವ ನಿರ್ವಿಘ್ನವಾಗಿ, ನಿರಾತಂಕವಾಗಿ, ಶುಭಪ್ರದವಾಗಿ ನಡೆದಿದೆ. ಇಲ್ಲಿಯೂ ತಂತ್ರಿಗಳಾಗಲಿ ವೈದಿಕರಾಗಲಿ ಮಾಡುತ್ತಿರುವ ಪ್ರಾರ್ಥನೆ ಅದೇ. ಇದಕ್ಕೆ ಸೇವೆ ಸಲ್ಲಿಸಿದವರಿಗೆ ಮಾತ್ರ ಅಲ್ಲ, ಎಲ್ಲರೂ ಸುಖಿಗಳಾಗಿರುವುದಕ್ಕೆ ಭಗವಂತ ದೇವಿ ಅನುಗ್ರಹಿಸುವಂತ ಪ್ರಾರ್ಥನೆ ಮಾಡ್ತೇವೆ. ಈ ಪ್ರಾರ್ಥನೆ ಹಲವು ದಿನಗಳು ನಡೆಯುತ್ತಾ ಇರ್ತದೆ. ಯಾಕಂದರೆ ಯಾವುದೇ ಒಂದು ಕಡೆಯಲ್ಲಿ ರೋಗ ರುಜಿನಗಳಿದ್ದರೆ, ಮತ್ತಾವುದಾದರೂ ಬಾಧೆಗಳಿದ್ದರೆ, ಅದು ಒಂದಲ್ಲ ಒಂದು ದಿವಸ ದೇಶ ವ್ಯಾಪಕವಾಗ್ತದೆ, ಎಲ್ಲ ಕಡೆ ಅದು ಹರಡುತ್ತದೆ. ಆ ಒಂದು ಮಹದುದ್ದೇಶದಿಂದಲೇ ಮಹಾತ್ಮರೆಲ್ಲ ಕೂಡಿ ಇದು ಸರಿಯಾದ ಪ್ರಾರ್ಥನೆ ಅಂತ ಹೇಳಿದರು. ಯಾರೂ ರೋಗದಲ್ಲಿ ಇರಿ ಅಂತಲ್ಲ, ಎಲ್ಲರೂ ಸುಖಿಗಳಾಗಿರಬೇಕು. ಎಲ್ಲರೂ ಸುಖಿಗಳಾಗಿದ್ದರೆ ಮಾತ್ರ ನಾವು ಕೂಡ ಸುಖಿಗಳಾಗಿರುವುದಕ್ಕೆ ಸಾಧ್ಯ. ಆದ್ದರಿಂದಲೇ ಸರ್ವೇ ಜನಾ ಸುಖಿನೋ ಭವಂತು. ನಾವಲ್ಲಿ ಅವ ಬೇರೆ ಧರ್ಮ ಅಲ್ಲ ಬೇರೆ ವ್ಯಕ್ತಿ ಎಂಬ ಯಾವ ಭಾವನೆಯಲ್ಲಿ ಇರುವುದಿಲ್ಲ. ನಾವು ಮಾಡುವ ಪ್ರಾರ್ಥನೆ ಅಷ್ಟು ವಿಶಾಲವಾಗಿದೆ. ಆದ್ದರಿಂದಲೇ ಭಗವಂತ ಅದರಲ್ಲಿ ಸಂಪ್ರೀತಿಯಲ್ಲಿ ಅನುಗ್ರಹಿಸ್ತಾನೆ. ಇಲ್ಲಿ ಈ ಊರನ್ನು ಬೆಳಗಿಸಿದ ಊರಿನ ಮಾತ್ರ ಅಲ್ಲ, ಬರುವಂಥ ಎಲ್ಲ ಭಕ್ತಾದಿಗಳ ಸಂಕಷ್ಟವನ್ನು ಪರಿಹರಿಸಿ ಸಂತೋಷವನ್ನು ನೀಡುವಂತಹ ಆ ಮಹಾದೇವಿ ಇಲ್ಲಿ ಸದಾ ರಾರಾಜಿಸ್ತಾ ಇರ್ತಾರೆ, ಸದಾ ನಮಗೆಲ್ಲ ಅನುಗ್ರಹಿಸ್ತಾ ಇರ್ತಾರೆ. ಇದೀಗ ಕೆಲವು ದಿನಗಳಿಂದ ಸತತವಾದಂತಹ ಪೂಜಾದಿಗಳು ನಡೆಯುತ್ತಾ ಇತ್ತು. ವೈದಿಕರಿಂದ ವೇದ ಮಂತ್ರಗಳು, ತಂತ್ರಿಗಳಿಂದ ತಾಂತ್ರಿಕ ವಿಧಿವಿಧಾನಗಳು, ಬರುವ ಜನರಿಗೆ ಸಂತುಷ್ಟಿಯ
ಅನ್ನ ಪ್ರಸಾದ ಇವೆಲ್ಲ ಇಲ್ಲಿ ನಡೆದು ಬಂದವರೆಲ್ಲ ತಮ್ಮ ತನವನ್ನು ಮರೆತು ತಮ್ಮ ಎಲ್ಲ ಸಂಕಷ್ಟಗಳನ್ನು ಮರೆತು ಒಂದು ರೀತಿಯ ಆನಂದವನ್ನು ಅನುಭವಿಸಿದ್ದಾರೆ. ಈ ಆನಂದದ ಅನುಭವ ಆ ದೇವಿಯ ಸನ್ನಿಧಿಯಲ್ಲಿ ನಮಗೆ ನಿಮಗೆ ಎಲ್ಲ ಆಗಿದೆ. ಇದು ಸದಾ ಇರುವುದಕ್ಕೆ ನಾವು ನಮಗೆ ಎಷ್ಟೋ ಸಮಸ್ಯೆಗಳಿರ್ಬೋದು, ಎಷ್ಟೋ ಕೆಲಸ ಕಾರ್ಯಗಳಿರ್ಬೋದು, ಅದನ್ನು ಬದಿಗಿರಿಸಿ ಆ ದೇವಿಯ ಸನ್ನಿಧಿಗೆ ಬಂದು ಆರಾಧನೆಯಲ್ಲಿ ಪಾಲ್ಗೊಂಡು ಅನುಗ್ರಹ ಮೂಲಕ ನಮ್ಮ ಜೀವನ ಸಾರ್ಥಕ್ಯ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿದರೆ ನಾವು ಇಷ್ಟು ವಿಶೇಷವಾದಂತಹ ಉತ್ಸವವನ್ನು ಮಾಡಿದ್ದಕ್ಕೆ ಸಾರ್ಥಕವಾಗ್ತದೆ. ಅದನ್ನು ನೀವು ಮಾಡ್ತೀರಿ ಎಂಬ ವಿಶ್ವಾಸವೂ ನಮಗುಂಟು. ತುಂಬ ಜನ ಮಾತಾಡಲಿಕ್ಕಿದ್ದಾರೆ, ನಿಮಗೆಲ್ಲ ತಿಳಿದ ಹಾಗೆ ನಮ್ಮ ಶಿವಮಠದಲ್ಲಿ ನಾಳೆಯೇ ಉತ್ಸವ ಆರಂಭ. ಇವತ್ತೇ ಅಲ್ಲಿ ಕೆಲಸ ಕಾರ್ಯ ನಡೀತಾ ಇದೆ, ಆದರೂ ಇಲ್ಲಿಯ ಕಾರ್ಯಕರ್ತರು ಅಭಿಮಾನಪೂರ್ವಕವಾಗಿ ಕರೆದಾಗ ಆ ದೇವಿಯ ಸನ್ನಿಧಿಗೆ ಬರದೇ ಇರಬಾರ್ಬೇಕೆಂಬ ಒಂದು ಅಪೇಕ್ಷೆಯಿಂದ ಇಲ್ಲಿ ಬಂದು ಭಾಗವಹಿಸಿದ್ದೇವೆ. ಮಾತ್ರವಲ್ಲದೆ ಕ್ಷೇತ್ರದ ತಂತ್ರಿಗಳು ಮುಂಚಿತವಾಗಿಯೇ ನಾವು ಬರಬೇಕು, ಬ್ರಹ್ಮಕಲಶದಲ್ಲಿ ಇರಬೇಕು ಎಂಬ ಅಪೇಕ್ಷೆಯನ್ನು ಕಡ್ಡಾಯಪೂರ್ವಕವಾಗಿ ತಿಳಿಸಿದ್ದಾರೆ. ಅವರಿಗೂ ತಿಳಿದಿರಲಿಲ್ಲ, ಆದರೆ ಅವರೇ ಇವತ್ತು ಬಂದಾಗ ಹೇಳಿದರು, ನಿನ್ನೆಯ ದಿನ 30 ವರ್ಷಗಳ ಹಿಂದಿನ ಫೋಟೋವನ್ನು ನೋಡಿದ್ರಂತೆ, ಅದರಲ್ಲಿ ಅವರ ತೀರ್ಥರೂಪರು ಈ ಬ್ರಹ್ಮಕಲಶವನ್ನು ನಡೆಸುವಾಗ ನಾವು ಅದರಲ್ಲಿ ಇದ್ದದ್ದನ್ನು ಅವರು ನೋಡಿದರು. ಅದನ್ನು ನೋಡಿ ಅವರು ತುಂಬ ಸಂತೋಷ ಆಯಿತು. ನಾನಿದನ್ನು ನೋಡಿರಲಿಲ್ಲ, ಆದರೂ ನಮ್ಮ ಸೀಮೆಯ ನಮ್ಮ ಮಠದ ಗುರುಗಳು ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ. ನಿನ್ನೆ ದಿವಸ ಫೋಟೋ ನೋಡಿದಾಗ ನನಗನ್ನಿಸ್ತು, ನನ್ನ ತೀರ್ಥರೂಪರು ಇಲ್ಲಿ ಈ ಪ್ರತಿಷ್ಠಾ ಕಲಶವನ್ನು ಮಾಡುವಾಗ ಸ್ವಾಮೀಜಿಯವರಲ್ಲಿ ಇದ್ದರು ಅಂತ. ಬಹುಶಃ ದೇವರೇ ನನಗೆ ಪ್ರೇರೇಪಣೆ ಕೊಟ್ಟು ಇದನ್ನು ಹೇಳಿರಬೇಕು, ಈ ಬ್ರಹ್ಮಕಲಶ ಸಂದರ್ಭದಲ್ಲಿರಬೇಕು ಅಂತ. ನಾನು ಬಂದು ಭಾಗವಹಿಸಿ ದೇವಿಯ ಅನುಗ್ರಹ ಪಡೆದು ಸಂತುಷ್ಟನಾಗಿದ್ದೇನೆ. ನೀವೆಲ್ಲರೂ ಸಂತುಷ್ಟರಾಗಿದ್ದೀರಿ. ಈ ಸಂದರ್ಭದಲ್ಲಿ ಮಾಡುವಂತಹ ವಿಶೇಷ ಪ್ರಾರ್ಥನೆ, ಆ ಮಹಾಮಾತೆಯ ಸೇವೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡ ಸಹೃದಯಿ ಧರ್ಮ ಬಂಧುಗಳಿಗೆ, ಇದರ ಸಕಲ ಕಾರ್ಯಕರ್ತರಿಗೆ, ವೇದಿಕೆಯಲ್ಲಿ ಉಪಸ್ಥಿತರಾಗಿರುವ ಎಲ್ಲ ಸಜ್ಜನ ಬಂಧುಗಳಿಗೆ, ವಿಶೇಷವಾಗಿ ನಮ್ಮ ಅಧ್ಯಾಪಕರು, ನನಗೆ ಪೂರ್ವಾಶ್ರಮದಲ್ಲಿ ಪಾಠ ಮಾಡಿದ ನನ್ನ ಬಹಳ ಪ್ರೀತಿಯ ಅಭಿಮಾನಿ ಮುಖ್ಯೋಪಾಧ್ಯಾಯರು ಪುರುಷೋತ್ತಮ ಮಠದವರು, ಅವರು ತುಂಬ ಸಮಯದಿಂದ ನಾನು ಎಣಿಸ್ತಾ ಇದ್ದೆ, ಇವತ್ತವರು ಕಂಡು ತುಂಬ ಸಂತೋಷ ನನಗೂ ಆಯಿತು. ಹಾಗೆ ವೇದಿಕೆಯಲ್ಲಿ ಕುಳಿತ ಎಲ್ಲ ಸಹೃದಯಗಳಿಗೆ, ನಿಮಗೆಲ್ಲರಿಗೂ ಕೂಡ ನಮ್ಮ ಆರಾಧ್ಯ ಮೂರ್ತಿಗಳಾದ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಕ್ಷೇತ್ರದೇವಿಯ ಅಂತಹ ಆ ಮಹಿಷಮರ್ದಿನಿ ಆಯುರ ಆರೋಗ್ಯ ಭಾಗ್ಯಗಳನ್ನು ಕರುಣಿಸಿ ಕಾಪಾಡಲಿ ಎಂಬ ಶುಭ ಪ್ರಾರ್ಥನೆ ಮಾಡ್ತಾ ನನ್ನ ಈ ಮಾತಿಗೆ ವಿರಾಮ ನೀಡುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿಃ ಶಾಂತಿಃ ಶಾಂತಿಃ.